ಗೊತ್ತಿಲ್ಲ ನನಗೆ ಅವ್ರು ಯಾವ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಅವ್ರಿನ್ನ ಇನ್ನ ಅಂತ ನಿವೃತ್ತಿ ಆಗೋ ವಯಸ್ಸಲ್ಲ ಅವ್ರು ಬಹಳ ಬಹಳ ಇನ್ನ ಸರ್ವಿಸ್ ಮಾಡ್ಬೇಕು. ನಾವು ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ತರದ ನಡೀತಾ ಇರ್ತವೆ. ಆದ್ರೆ ಈಗ ನಾನು ಹೇಳ್ತೀನಿ, ಜನ ಬಹಳ ಪ್ರಬುದ್ಧರ ಇದ್ದಾರೆ. ಈಗ ಪ್ರತಿ ಒಂದು ಎಲೆಕ್ಷನ್ಗೂ ಇನ್ನೊಂದು ಎಲೆಕ್ಷನ್ಗೂ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಇದೆ ಜನರು. ಹೀಗಾಗಿ ನಾವು ಮಾತನಾಡುವಾಗ ಅದ್ರ ಹಿಂದಿರುವಂತ ಒಂದು ಚಿಂತನೆ ಕಲ್ಪನೆ ಕೂಡ ಎಲ್ಲರಿಗೂ ಕೂಡ ಗೊತ್ತು. ಪ್ರತಿ ವರ್ಷ ನಮ್ ಪ್ರತಿ ಬಾರಿ ಬರುವಂಗೆ ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಡ್ಡಾಜಿಯವರು ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡಿಯಾ ಇನ್ಚಾರ್ಜ್ ಕೂಡ ಬಂದು ಹೋಗಿದ್ದಾರೆ. ಇನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗ್ತದೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಲ್ಲ ಪ್ರಮುಖ ನಾಯಕರು ಕೂಡ ಬರ್ತಾರೆ ಮತ್ತು ನಮ್ದು 1ನೇ ತಾರೀಕಿನಿಂದ 4 ರಥಗಳ ಪ್ರಾರಂಭ ಆಗ್ತಾರೆ. ಎಲ್ಲ ಮತಕ್ಷೇತ್ರಗಳಿಗೆ ಅವೆಲ್ಲ ಭೇಟಿ ಕೊಡ್ತವೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಕೂಡ ಆಗ್ತದೆ. ಈ ರಥಯಾತ್ರೆ ಸಂದರ್ಭದಲ್ಲಿ ಹಲವಾರು ಜನ ಕೂಡ ಭಾಗವಹಿಸ್ತಾರೆ. ಗೊತ್ತಿಲ್ಲ ನನಗೆ ಅವ್ರು ಯಾವ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಅವ್ರಿನ್ನ ಇನ್ನ ಅಂತ ನಿವೃತ್ತಿ ಆಗೋ ವಯಸ್ಸಲ್ಲ ಅವ್ರು ಬಹಳ ಬಹಳ ಇನ್ನ ಸರ್ವಿಸ್ ಮಾಡ್ಬೇಕು. ನಾವು ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ತರದ ನಡೀತಾ ಇರ್ತವೆ. ಆದ್ರೆ ಈಗ ನಾನು ಹೇಳ್ತೀನಿ, ಜನ ಬಹಳ ಪ್ರಬುದ್ಧರ ಇದ್ದಾರೆ. ಈಗ ಪ್ರತಿ ಒಂದು ಎಲೆಕ್ಷನ್ಗೂ ಇನ್ನೊಂದು ಎಲೆಕ್ಷನ್ಗೂ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಇದೆ ಜನರು. ಹೀಗಾಗಿ ನಾವು ಮಾತನಾಡುವಾಗ ಅದ್ರ ಹಿಂದಿರುವಂತ ಒಂದು ಚಿಂತನೆ ಕಲ್ಪನೆ ಕೂಡ ಎಲ್ಲರಿಗೂ ಕೂಡ ಗೊತ್ತು. ಪ್ರತಿ ವರ್ಷ ನಮ್ ಪ್ರತಿ ಬಾರಿ ಬರುವಂಗೆ ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಡ್ಡಾಜಿಯವರು ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡಿಯಾ ಇನ್ಚಾರ್ಜ್ ಕೂಡ ಬಂದು ಹೋಗಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗ್ತದೆ. ಎಲ್ಲ ಪ್ರಮುಖ ನಾಯಕರು ಕೂಡ ಬರ್ತಾರೆ ಮತ್ತು ನಮ್ದು 1ನೇ ತಾರೀಕಿನಿಂದ 4 ರಥಗಳ ಪ್ರಾರಂಭ ಆಗ್ತಾರೆ. ಎಲ್ಲ ಮತಕ್ಷೇತ್ರಗಳಿಗೆ ಅವೆಲ್ಲ ಭೇಟಿ ಕೊಡ್ತವೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಕೂಡ ಆಗ್ತದೆ. ಈ ರಥಯಾತ್ರೆ ಸಂದರ್ಭದಲ್ಲಿ ಹಲವಾರು ಜನ ಕೂಡ ಭಾಗವಹಿಸ್ತಾರೆ.